ಓಂ ಗಂ ಗಂಗಣಪತೇ ನಮಃ ಶ್ರೀ ಗೌರಭ್ಯೋ ನಮಃ ಹರಿ ಓಂ ನಮಸ್ಕಾರ ಈ ದಿವಸ ಶ್ರೀ 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 ಸತ್ಚಿದಾನಂದೇಂದ್ರ ಅಥವಾ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಇವರ ಬಗ್ಗೆ ಕೆಲವು ಮಾತುಗಳನ್ನು ಆಡುವ ಪ್ರಯತ್ನ ಇವರ ಪೂರ್ವಾಶ್ರಮದ ಬಗ್ಗೆ ನೋಡಿದಾಗ ಐದು ಜನವರಿ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಹಾಸನದಲ್ಲಿ ಇವರು ಜನಿಸ್ತಾರೆ ಪೂರ್ವಾಶ್ರಮದ ಹೆಸರು ಶ್ರೀ ಯಲ್ಲಂಬಳಸೆ ಸುಬ್ರಾಯ ಶರ್ಮಾ ಅಂತ ಸುಬ್ರಾಯ ಅಂತ ಹೇಳಿ ಪ್ರಖ್ಯಾತರಾಗಿರ್ತಾರೆ ಇವರು ಕರ್ನಾಟಕ ರಾಜ್ಯದಲ್ಲಿ ಸ್ಕೂಲ್ ಟೀಚರ ಕೆಲಸ ಮಾಡ್ತಿರ್ತಾರೆ ಒಳ್ಳೆಯ ಸಂಪ್ರದಾಯಸ್ಥ ಬ್ರಾಹ್ಮಣ ಮನೆದನದಲ್ಲಿ ಹುಟ್ಟಿದವರು ಇವರ ವೇದಾಂತದ ವಿದ್ಯಾಭ್ಯಾಸ ಶ್ರೀ ವಿರೂಪಾಕ್ಷ ಶಾಸ್ತ್ರಿಗಳಿಂದ ಆಗತ್ತೆ ಶ್ರೀ ವಿರೂಪಾಕ್ಷ ಶಾಸ್ತ್ರಗಳು ಯಾರಪ್ಪ ಅಂದರೆ ಶ್ರೀ 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 ಚಂದ್ರಶೇಖರ ಭಾರತಿ ಸ್ವಾಮೀಜಿಯವರ ಪೂರ್ವಾಶ್ರಮದ ಗುರುಗಳು ಅವರ ಕೈಯಲ್ಲಿ ಇವರು ವೇದಾಂತದ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಹತ್ತನೆಯ ಜೂನ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸನ್ಯಾಸನ ಸ್ವೀಕರಿಸ್ತಾರೆ ಆಗಿನಿಂದ ಅವರ ಹೆಸರು ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಅಂತಾಗತ್ತೆ ಇವರು ಅನೇಕ ಉಪನ್ಯಾಸಗಳನ್ನು ವೇದಾಂತದ ಮೇಲೆ ಕೊಟ್ಟಿದ್ದಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಕೃತಿಗಳನ್ನು ಕನ್ನಡ ಇಂಗ್ಲಿಷ್ ಸಂಸ್ಕೃತ ಇವುಗಳಲ್ಲಿ ಬರೆದಿದ್ದಾರೆ ತಮ್ಮ ಇಡೀ ಜೀವನವನ್ನು ವೇದಾಂತ ಸಾಧನೆಗೆ ಬ್ರಹ್ಮಜ್ಞಾನವನ್ನು ಪಡೆಯಲಿಕ್ಕೆ ಮೀಸಲಾಗಿಟ್ಟಿದ್ದವರು ಅವರನ್ನು ಜೀವನ್ಮುಕ್ತರು ಅಂತ ಕರೀತಾ ಇದ್ದರು ಕರ್ನಾಟಕದ ಅಭಿನವ ಶಂಕರರು ಅಂತ ಕರಿತಾ ಇದ್ದರು ಪುರುಷ ಅಂತ ಕರೀತಾ ಇದ್ದರು ಇವರು ಆಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಇದನ್ನು ಒಂದು ಹೊಳೆನಸೀಪುರ ಹಾಸನದಲ್ಲಿ ಸ್ಥಾಪಿಸಿದ್ದಾರೆ ಶ್ರೀಗಳು ಐದನೆಯ ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ವಿದೇಹ ಮುಕ್ತಿಯನ್ನು ಹೊಂದುತ್ತಾರೆ ಬ್ರಹ್ಮನಿಷ್ಠಾಯ ವಿದ್ಮಹೇ ಸಮಯಮೀಂದ್ರಾಯ ಧೀಮಹಿ ತನ್ನ ಸಚ್ಚಿದಾನಂದ ಪ್ರಚೋದಯಾತ್ ಓಂ ನಮೋ ಭಗವತೆ ಸಚ್ಚಿದಾನಂದಾಯ ಹೀಗೆ ಕೆಲವು ತೊದಲು ಮಾತುಗಳನ್ನು ನಾಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯದಿಂದ ಎಂದರೆ ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆರಿಸಿದ ಭಗವಂತನಿಗೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು